ಹಾಯ್ ಫ್ರೆಂಡ್ಸ್ ದೀಪಾ ಈಜಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತಿನ ವಿಡಿಯೋದಲ್ಲಿ ಹೋಟೆಲ್ ಸ್ಟೈಲಲ್ಲಿ ಮನೆಯಲ್ಲೇ ತುಂಬ ಈಸಿಯಾಗಿ ರುಮಾಲಿ ರೋಟಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಇಣೆಗೆ ತಡ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೀವಿನ್ನು ನಮ್ಮ ಚಾನಲ್ಗೆ ಹೊಸೊಬ್ಬರಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನನ್ನು ಬೆರಳಿಟ್ಟು ಕ್ಲಿಕ್ ಮಾಡಿ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯನ್ಸ್ ಒಂದು ಕಪ್ ಮೈದಾ ಹಿಟ್ಟು ಅರ್ಧ ಕಪ್ ಗೋಧಿ ಹಿಟ್ಟು ಕಾದಿರೋ ಎಣ್ಣೆ ಮತ್ತು ನೀರು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸಿಂಗ್ ಬೌಲ್ ತೆಗೆದುಕೊಂಡು ಅದರಲ್ಲಿ ಒಂದು ಕಪ್ ಮೈದಾ ಹಿಟ್ಟು ಮೈದಾ ಹಿಟ್ಟಿನಿಂದ ಕೂಡ ಮಾಡ್ಕೋಬೋದು ಮತ್ತು ಒಂದು ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟು ಗೋಧಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಜಿಗಿ ಕಡಿಮೆ ಆಗುತ್ತೆ ಮೈದಾ ಹಿಟ್ಟಿನಲ್ಲಿ ಜಾಸ್ತಿ ಜಿಗಿ ಅಂಶ ಇರೋದ್ರಿಂದ ರೊಟ್ಟಿ ಜಾಸ್ತಿ ಹಿಗ್ಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾದಿರೋ ಎಣ್ಣೆ ಕಾದಿರೋ ಎಣ್ಣೆ ಹಾಕೋದ್ರಿಂದ ರೊಟ್ಟಿ ತುಂಬಾ ಮೃದುವಾಗಿ ಮತ್ತು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ನೀರು ಹಾಕ್ದೇನೆ ಮುಂಚೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಹದ ಬರುವವರೆಗೂ ಚೆನ್ನಾಗಿ ಕಲಿಸಿಕೊಳ್ಳಿ ನಾವು ಅಕ್ಕಿ ರೊಟ್ಟಿ ತಂದೂರಿ ರೋಟಿ ಬೇರೆ ಬೇರೆ ತರಹದ ಸುಮಾರು ರೋಟಿಗಳನ್ನು ಕೂಡ ನೋಡಿದ್ದೆವು ಅದೇ ರೀತಿ ನಾವಿಲ್ಲಿ ರುಮಾಲಿ ರೋಟಿ ಹೇಗೆ ಮಾಡೋದು ಅಂತ ಕೂಡ ಇದ್ದೆವು ಇದನ್ನು ಕೊನೆವರೆಗೂ ನೋಡಿ ನೀವು ಕೂಡ ಒಂದು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀರಿ ನೋಡಿ ಅದೇ ರೀತಿ ಸ್ವಲ್ಪ ಗಟ್ಟಿಯಾಗಿ ಸ್ಮೂತಾಗಿ ಕಲಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಮಾಡಿದ್ರೆ ಪದೇ ಪದೇ ತಿನ್ಬೇಕನ್ಸುತ್ತೆ ಇದನ್ನು ವೆಜ್ ಕರಿ ಪನ್ನೀರ್ ಕರಿ ವೆಜಿಟೇಬಲ್ ಕರಿ ಯಾವುದಾದ್ರೂ ಸಾಂಬಾರ್ ಜೊತೆ ಕೂಡ ಸರ್ವ್ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಮೇಲ್ಗಡೆಯಿಂದ ಎಣ್ಣೆಯನ್ನು ಸವರಿ ಒಂದು ಹತ್ತು ನಿಮಿಷದವರೆಗೂ ನೆನೆಯಲು ಬಿಡಿ ನೋಡಿ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ನೆನೆಯಲ್ಲಿ ಬಿಡೋಣ ನೋಡಿ ಹತ್ತು ನಿಮಿಷದ ನಂತರ ಹಿಟ್ಟು ಹೇಗಾಗಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ ನೋಡಿ ಎರಡು ಕೈಗಳಿಗೆ ಸ್ವಲ್ಪ ಎಣ್ಣೆಯನ್ನು ಸರ್ಕೊಂಡು ಈ ರೀತಿ ಸಲ ಹಿಟ್ಟನ್ನು ಮಿತ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ ಹಿಟ್ಟು ಕೂಡ ನೋಡಿ ಈ ರೀತಿ ಚೆನ್ನಾಗಿ ಒಂದು ಸಲ ಮೆತ್ಕೋಬೇಕು ಈಗ ಚಿಕ್ಕ ಚಿಕ್ಕದಾಗಿ ಉಳ್ಳೆಗಳನ್ನು ರೆಡಿ ಮಾಡ್ಕೊಳ್ಳಿ ಒಂದೇ ತರಹದ ಅಡುಗೆ ತಿಂತಂದು ನಿಮಗೆ ಬೇಜಾರಾಗಿರುತ್ತೆ ಮಕ್ಕಳಿಗೂ ಕೂಡ ಬೇಜಾರಾಗಿರುತ್ತೆ ಆಚೆ ಕಡೆ ಹೋಟೆಲ್ಗಳಿಗೆ ಹೋಗಿ ತಿನ್ನೋದಕ್ಕಿಂತ ನೀವು ಮನೆಯಲ್ಲೇ ತುಂಬಾ ಈಸಿಯಾಗಿ ಈ ರೀತಿ ಬೇರೆ ಬೇರೆ ತರಹದ ಅಡಿಗೆಗಳನ್ನು ಕೂಡ ರೆಡಿ ಮಾಡ್ಕೋಬೋದು ತುಂಬಾನೇ ಚೆನ್ನಾಗಿರುತ್ತೆ ಇದೇ ರೀತಿ ಚಿಕ್ಕ ಚಿಕ್ಕದಾಗಿರೋ ಉಳ್ಳೆಗಳನ್ನು ಮಾಡಿ ರೆಡಿ ಮಾಡ್ಕೊಳ್ಳಿ ಎಲ್ಲ ಉಳ್ಳೆಗಳು ರೆಡಿಯಾಗಿವೆ ರೋಟಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಒಂದು ಬೌಲ್ನಲ್ಲಿ ಒಂದು ಅರ್ಧ ಕಪ್ನಷ್ಟು ನೀರಿಗೆ ಒನ್ ಟೀ ಸ್ಪೂನ್ನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿಟ್ಕೊಳ್ಳಿ ಇದು ತವಾ ಮೇಲೆ ಹಾಕಲಿಕ್ಕೆ ಈ ಕಡೆ ಹಚ್ಚಲಿಕ್ಕೆ ಹಿಟ್ಟು ರೆಡಿ ಮಾಡಿಟ್ಟಿರೋ ಉಳ್ಳೆ ಅಷ್ಟರಲ್ಲೇ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಮೇಲೆ ಕಡಾಯಿ ಇಡೋಣ ತವ ಮೇಲೆ ಮಾಡಬಾರ್ದು ಇದು ರುಮಾಲಿ ರೋಟಿ ಈ ಕಡಾಯಿ ಅಡಗ್ಯಾಡುತ್ತೆ ಅಂತ ಆ ಕಡೆ ಈ ಕಡೆ ನಾನು ಚಿಕ್ಕ ಚಿಕ್ಕದಾಗಿರೋ ಬಟ್ಲು ಇದ್ದೀನಿ ನೋಡಿ ಬಿಸಿ ಆಗುವಷ್ಟರಲ್ಲಿ ಈ ಕಡೆ ರೋಟಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ಮೈದಾ ಹಿಟ್ಟಿನಿಂದ ಸ್ಪ್ರೆಡ್ ಮಾಡಿ ಚಪಾತಿ ತಿಡ್ತೀರಲ್ವ ಆ ರೀತಿ ನೀವು ಲಟ್ಟಿಸಿಕೊಳ್ಳಿ ನಿಮ್ಗೆ ಎಷ್ಟಾಗುತ್ತೆ ನೋಡಿ ಅಷ್ಟು ತೆಳ್ಳ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೀವು ಹೋಟೆಲಲ್ಲಿ ತಿಂದಿರ್ಬೋದು ತುಂಬಾ ದೊಡ್ಡದಾಗಿ ಮತ್ತು ತುಂಬಾ ತೆಳ್ಳಗಾಗಿರುತ್ತೆ ಅದೇ ರೀತಿ ನಾವು ಹೋಟೆಲಲ್ಲಿ ಸಿಗುತ್ತಲ್ವ ಆ ರೀತಿ ತುಂಬ ಟೇಸ್ಟಿಯಾಗಿ ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಈ ರುಮಾಲಿ ರೋಟಿಯನ್ನು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನಾವು ಇದನ್ನು ತವಾ ಮೇಲೆ ಬೇಯಿಸ್ಕೋಬಾರ್ದು ಈ ರೀತಿ ಕಡಾಯಿ ಮೇಲೆ ಬೇಯಿಸ್ಕೋಬೇಕು ಯಾಕೆಂದರೆ ತವ ಚಿಕ್ಕದಾಗಿರೋದ್ರಿಂದ ಈ ರೋಟಿ ಸ್ವಲ್ಪ ದೊಡ್ಡದಾಗಿರುತ್ತೆ ನೋಡಿ ರೋಟಿ ರೆಡಿಯಾಗಿದೆ ಈ ಕಡೆ ಕಡಾಯಿ ಕೂಡ ಚೆನ್ನಾಗಿ ಕಾದಿದೆ ನೋಡಿ ಇದರ ಮೇಲೆ ಈ ರೀತಿ ನಾವು ಉಪ್ಪಿನೀರ ಮಿಕ್ಸ್ ಮಾಡಿಟ್ಟಿದ್ದೇವಲ್ಲ ಅದನ್ನು ಸ್ಪ್ರಿಂಕ್ ಮಾಡ್ಕೋಬೇಕು ಈಗ ನಿಮಗೆ ದೊಡ್ಡದಾಗಿರೋದರಿಂದ ರೋಟಿ ಹಾಕೋಕ್ಕೆ ಅನುಕೂಲ ಆಗೋದಿಲ್ಲ ಈ ರೀತಿ ಲಟ್ಟಣಿಗೆಗೆ ಚೆನ್ನಾಗಿ ರೋಲ್ ಮಾಡಿ ಈ ರೀತಿ ನಿಧಾನಕ್ಕೆ ಹಾಕೋಬೋದು ಅಥವಾ ಇದು ನಿಮಗೆ ಆಗಲಿಲ್ಲ ಅಂದರೆ ಈ ರೀತಿ ಕೈಯಿಂದನಾದರೂ ಕೂಡ ಹಾಕೊಳ್ಳಿ ನೋಡಿ ಇದನ್ನು ಹೈ ಫ್ಲೇಮು ಬೇಡ ಲೋ ಫ್ಲೇಮು ಬೇಡ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ನೋಡ್ತಾ ಇರ್ಬೋದು ಎಲ್ಲ ಈ ರೀತಿ ಬಬಲ್ಸ್ ಬಂದ ನಂತರ ಈ ರೀತಿ ರೋಟಿಯನ್ನು ತಿರ್ಗಿಸ್ಕೊಳ್ಳಿ ಈ ರೋಟಿ ಮೇಲೆ ಎಣ್ಣೆ ಹಾಕೋ ಹಾಗಿಲ್ಲ ಹಾಗೇ ನೀಟಾಗಿ ಎಲ್ಲ ಕಡೆಯೂ ಬೇಯಿಸ್ಕೊಳ್ಳಿ ತವ ಮೇಲೆ ಯಾಕೆ ಮಾಡಲ್ಲ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು ಯಾಕೆಂದರೆ ಇದು ರೊಟ್ಟಿ ದೊಡ್ದಾಗಿರೋದ್ರಿಂದ ತವ ಮೇಲೆ ಇಡಿಸೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಕಡಾಯಿ ಮೇಲೆ ಇಟ್ಟು ಬೇಯಿಸ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಪ್ಪತ್ತ ಇದೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಈ ರೀತಿ ಮಡಚಿಬಿಟ್ಟು ಚೆನ್ನಾಗಿ ಎಲ್ಲ ಕಡೆಯೂ ಬೇಯಿಸ್ಕೊಳ್ಳಿ ಈ ರೋಟಿಯನ್ನು ಎಗ್ ಕರಿ ಪನ್ನೀರ್ ಕರಿ ಅಥವಾ ವೆಜಿಟೇಬಲ್ ಕರಿ ಜೊತೆ ಕೂಡ ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ರೆಡಿಯಾಗಿದೆ ಇದನ್ನೊಂದು ಸರ್ವಿಂಗ್ ಪ್ಲೇಟ್ಗೆ ಸೇರಿಸ್ಕೊಳ್ಳಿ ಇದೇ ರೀತಿ ಎಲ್ಲವನ್ನು ಮಾಡಿ ರೆಡಿ ಮಾಡ್ಕೊಳ್ಳಿ ನೋಡಿದ್ರಲ್ವಾ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಹೋಟೆಲ್ ಸ್ಟೈಲಲ್ಲಿ ರುಮಾಲಿ ರೋಟಿ ಹೇಗೆ ಮಾಡೋದು ಅಂತ ಹಾಗಾದರೆ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ರೆಂಡ್ ಜೊತೆ ಶೇರ್ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು